ನಗರದಲ್ಲಿ ಇಂದು ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಘಟಕದ ವತಿಯಿಂದ ಕಾಂಗ್ರೆಸ್ ಯುವ ನಾಯಕಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜನ್ಮದಿನದ ಬದಲು ರಾಷ್ಟ್ರೀಯ ನಿರುದ್ಯೋಗಿ ದಿನ ಆಚರಣೆ ಪ್ರತಿಭಟನೆ ನಡೆಸಲಾಯಿತು. ಇಲ್ಲಿ ಬಸವೇಶ್ವರ ಸರ್ಕಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆ ಮಧ್ಯೆಯೇ ಪಕೋಡಾ ತಯಾರಿಸಿ ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಉದ್ಯೋಗ ನೀಡದೆ ಪ್ರಧಾನಿಯಿಂದ ಮೋಸ. ನಂತರ ಮಾತನಾಡಿದ ಕಾಂಗ್ರೆಸ್ ಯುವ ನಾಯಕಿ ಪ್ರಿಯಾಂಕಾ ಜಾರಕಿಹೊಳಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿಸುವುದಾಗಿ ಅಧಿಕಾರಕ್ಕೆ ಬಂದ ಪ್ರಧಾನಿ ಮೋದಿ ಸುಳ್ಳು ಭರವಸೆ ನೀಡಿ ಯುವಕರಿಗೆ ಮೋಸ ಮಾಡಿದ್ದಾರೆ. ಉದ್ಯೋಗ ನೀಡುವುದು ಒಂದು ಕಡೆಯಲ್ಲಿ, ಇವರ ಆಡಳಿತ ಅವಧಿಯಲ್ಲಿ ದೇಶಾದ್ಯಂತ ಕೋಟಾಂತರ ಜನರು ಉದ್ಯೋಗ ಕಳೆದುಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಭಾರತದ ಆರ್ಥಿಕತೆಯನ್ನು ದಿವಾಳಿಯಂತಗೊಳಿಸಿರುವ ಬಿಜೆಪಿ ಸರ್ಕಾರಕ್ಕೆ ಭಾರತದ ಆರ್ಥಿಕ ಪರಿಸ್ಥಿತಿಯ ದಿವಾಳಿತನಕ್ಕೆ ಮೂಲ ಬಿಜೆಪಿ ಸರ್ಕಾರಕ್ಕೆ ಪ್ರಧಾನಮಂತ್ರಿ ಮೋದಿ ಅವರಿಗೆ ಧಿಕ್ಕಾರ ಧಿಕ್ಕಾರ. ಭ್ರಷ್ಟ ಪ್ರಧಾನಮಂತ್ರಿಗೆ ಭ್ರಷ್ಟ ಪ್ರಧಾನಮಂತ್ರಿಗೆ ಬೋಲೋ ಭಾರತ ಮಾತಾ ಕಿ ಜೈ, ಬೋಲೋ ಭಾರತ ಮಾತಾ ಕಿ ಜೈ, ಬೋಲೋ ಭಾರತ ಮಾತಾ ಕಿ ಜೈ. ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಪ್ರಧಾನಮಂತ್ರಿ ಮೋದಿ ಅವರಿಗೆ ಯುವಕರನ್ನು ಹಳ್ಳಕ್ಕೆ ದೂಡಿದ ಮೋದಿ ಅವರಿಗೆ ಯುವಕರನ್ನು ಹಳ್ಳಕ್ಕೆ ದೂಡಿದ ಮೋದಿ ಅವರಿಗೆ. ಇವತ್ತಿನ ದೇಶದಲ್ಲಿ ಆಳ್ತಾ ಇದೆ ಇವರಿಗೆ, ಜನರಿಗೇನು ಹೇಳಿದರು ಇವರೇನು ಮಾಡ್ತಾ ಇದ್ದಾರೆ, ಏನು ಹೇಳಿ ಇವ್ರ ಕೆಲಸ ಆರಿಸಿ ಬಂದ್ರಿ. ಇವರ ಪ್ರತಿ ವರ್ಷ ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತವಂತಂದರು. ಕೊಟ್ರ ಇವರು ಉದ್ಯೋಗ? ರಾಜ್ಯ ಸರ್ಕಾರ ಕೊಡ್ತಾ? ಒಂದು 15 ಲಕ್ಷ ರೂಪಾಯಿ ಪ್ರತಿಯೊಂದು ಅಕೌಂಟಿಗೆ ಹಾಕ್ತಾನಂತಂದರು. ಬಡವರಿಗೆ ಹಾಕಿದ್ರ ಇವರು? ಬುಲೆಟ್ ಟ್ರೈನ್ ಓಡಿಸ್ತಾನಂತಂದ್ರೆ ಇವರ ಎಲ್ಲಿದೆ ಬುಲೆಟ್ ಟ್ರೈನ್ ರೀ? ಜನರನ್ನು ಎತ್ತೊಳ್ಳಬೇಕು. ನಾವು ವಿರೋಧ ಪಕ್ಷವಾಗಿ ನಾವು ಪ್ರತಿಯೊಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದು ಸಾರ್ವಜನಿಕತ್ತು, ಇನ್ನು ಪ್ರತಿಯೊಂದು ಮನೆಗೆ ಸಾರ್ವಜನಿಕರ ಇದಕ್ಕೆ ಹೇಳ್ಬೇಕಾಗುತ್ತದೆ. ಸಾರ್ವಜನಿಕ ಎದ್ರಣ ಇದೇನಾರೇ ದೇಶ ಆಯ್ತು ನಮ್ಮ ರಾಜ್ಯ ಆಯ್ತು ಉಳಿತೈತಿದ ಇಲ್ಲ ಆಯ್ತು. ಇವ್ರ ಕೈಯಾಗಿ ಕೊಟ್ರಪ್ಪ ಅಂತಂದ್ರೆ ಮತ್ತೇನು ಸತ್ಯಾನಾಶ ಆಗೋದಿದು. ಈ ಯುವಕರೇನ ಏನು ನೌಕರಿ ಇದ್ದವ್ರು ಸುದೇಕ ನೌಕರಿ ಕಳ್ಕೊಳತ್ತಾರು ಲಾಕ್ಡೌನ್ ಇದರಿಂದ. ಯಾಕಂದ್ರೆ ವರ್ಕ್ ಫ್ರಮ್ ಹೋಮ್ ಮಾಡತ್ತಾರ. ಈಗ ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ಆ ಕಂಪ್ನಿಯವರು ಇವ್ರ ಪೇಮೆಂಟ್ ಕಡಿಮೆ ಮಾಡತ್ತಾರ. ಇದು ಯಾರು ಮಾಡಿ ಅದನ್ನು ಯಾರು ಮಾಡೋಕೆ ಹಚ್ಚಿರಿ? ಇದನ್ನು ಇದನ್ನು ಮೋದಿಯವರು ಮಾಡೋಕೆ ಹಚ್ಚಿರಿ. ಇದನ್ನು ಜನ ದಯವಿಟ್ಟು ಎಚ್ಚೆತ್ಕೊಳ್ಬೇಕು. ಇಲ್ಲ ತಂದ್ರೆ ಇಂದಿನ ನಾಳೆ ಜನರನ್ನು ರೋಡಿಗೆ ಬಂದು ಕ್ಯಾಸ್ ಸ್ಟ್ರೈಕ್ ಮಾಡೋ ಪರಿಸ್ಥಿತಿ ಬರ್ತೈತಿದ. ಯುವಕರೇ ಎಚ್ಚೆತ್ಕೊಳ್ಳ್ರಿ. ನಿಮ್ಮ ಭವಿಷ್ಯ ಏನು ಮಾಡಿದ್ರಿ ಇವರು? ಎಲ್ಲಿದೆ ಬುಲೆಟ್ ಟ್ರೈನು? ಎಲ್ಲಿದೆ 15 ಲಕ್ಷ? ಎಷ್ಟು ಸುಳ್ಳು ಹೇಳೋದ್ರಿಂದ ಯುವಕರ, ಒಬ್ಬ ಪದವೀಧರ ಇಂಜಿನಿಯರ್, ಒಬ್ಬ ಪದವೀಧರ ಡಾಕ್ಟ್ರ್, ಇವ್ರು ನೌಕರಿ ಕೊಡೋಕ್ಕಾಗೋದಿಲ್ಲ. ನೀವು ಆ ಪಕೋಡ ಮಾರಿ ಕೆಲಸ ನೀವು ಹೊಟ್ಟೆ ತುಂಬಿಸ್ಕೊಳ್ಳೋ ಅಂತ ಹೇಳ್ತಾನೆ. ಪ್ರತಿ ದಿವಸ 200 ರೂಪಾಯಿ ಸಿಗ್ತೈತೆ. 200 ರೂಪಾಯಿದಾಗ ಏನು ಆಗ್ತೈತೇನು ರೀ? ಲಾಕ್ಡೌನ್ದಿಂದ ಈ ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ, ಅಗತ್ಯ ವಸ್ತುಗಳ ಬೆಲೆ ಎಲ್ಲ ಏರಿಕೆ. ಅದು 180 ರಿಂದ 200 ರೂಪಾಯಿ ಎಣ್ಣೆ ಆಯ್ತು. ಬಡವ್ರು ಹೆಂಗೆ ಹೊಟ್ಟೆ ತುಂಬಿಕೊಳ್ಬೇಕಿದ್ರಿಂದ? ಅದಕ್ಕೆ ಇವತ್ತೇನು ಅವ್ರದ್ದೇನು ಜನ್ಮದಿನ ಇದೆ, ನಾವು ಇದನ್ನು ನಿರುದ್ಯೋಗ ದಿನ ಅಂತ ಕೆಲಸ ನಮ್ಮ ಗೋಕಾಕ್ ವಿಧಾನಸಭಾ ಕ್ಷೇತ್ರದಿಂದ ಯುವ ಕಾಂಗ್ರೆಸ್ಸಿಂದ ನಾವು ಇದನ್ನು ಪ್ರತಿಭಟನೆ ಹಮ್ಮಿಕೊಳ್ತಿದ್ದೇವೆ. ಬಜಿ ಖರೀದಿ ಮುಖಾಂತರ ನಮ್ಮ ಪ್ರಿಯಾಂಕಾ ಮೇಡಮ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಈ ಪ್ರತಿಭಟನೆ ಮಾಡಿದ್ದೇವೆ. ಇಷ್ಟೇ ಹೇಳಿ ನಾನು. ಹಾಂ, ಮೋದಿ ಆಡಳಿತದಲ್ಲಿ ಉದ್ಯೋಗ ಸೃಷ್ಟಿಯಾಗಿಲ್ಲ, ದೇಶಕ್ಕೆ ಉಪಯೋಗವಾಗುವ ಯಾವ ಯೋಜನೆಯೂ ಜಾರಿಯಾಗಿಲ್ಲ. ಪ್ರಧಾನಿ ಮೋದಿ ತಮ್ಮ 7.5 ವರ್ಷದ ಆಡಳಿತದಲ್ಲಿ ಯುವಕರಿಗೆ ನೆರವಾಗುವ ಯಾವುದೇ ಕ್ರಮ ಕೈಗೊಂಡಿಲ್ಲ, ಖಾಲಿ ಇರುವ ಉದ್ಯೋಗ ಭರ್ತಿಗೂ ಕ್ರಮ ಕೈಗೊಂಡಿಲ್ಲ ಎಂದು ವಾಗ್ದಾಳಿ ನಡೆಸಿದರು. ಕೇಂದ್ರ ಸರ್ಕಾರ ಕೂಡಲೇ ಯುವಕರಿಗೆ ಉದ್ಯೋಗಗಳನ್ನು ನೀಡಬೇಕು, ಬೇರೆ ಬೇರೆ ಇಲಾಖೆ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗ ಸಿಗುವಂತೆ ವ್ಯವಸ್ಥೆ ಕಲ್ಪಿಸಬೇಕು, ಇಲ್ಲದಿದ್ದರೆ ಅಧಿಕಾರದಿಂದ ಕೆಳಗಿಳಿಯಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ, ವಿವೇಕ್ ಚಟ್ಟಿ, ಬಸವರಾಜ ಸಾಯಣ್ಣವರ್, ಇಮ್ರಾನ್ ತಫ್ಕೀರ್, रहमान मोकासी, प्रवीण गुडकायु, राहुल बडेश, गोलसुनील गुडकायु, मुस्तफा मुल, कंटीकार वकीलर, पुट्टू खानापुर, मुन्ना खतीब, पारशुराम रामगांटी, रामा गुडकायु, इमाम अंडगी, गुरुराज पुजीरी, शब्बीर मुजावर, रफीक खाची, प्रवीण तुखानटी, मारुति हतरवाट, शिवानंद हतरवाट, श्रीलेश मेळवंಕಿ ನೂರಾರು ಕಾರ್ಯಕರ್ತರು ಹಾಜರಿದ್ದರು।